ಬೆಂಗಳೂರಿನ ಎಚ್ಎಸ್ಆರ್ ಲೇಔಟ್ನಲ್ಲಿರುವ ಒಯಾಸಿಸ್ ಫರ್ಟಿಲಿಟಿಯಲ್ಲಿ ಐವಿಎಫ್ ಮೂಲಕ ಗರ್ಭ ಧರಿಸಿದ ದಂಪತಿಗಳನ್ನು ಆನಂದಿಸುವ ಸಲುವಾಗಿ ಸಾಮೂಹಿಕ ಬೇಬಿ ಶೋವರ್ ಅನ್ನು ಆಚರಿಸಲಾಯಿತು. ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗಿಸುವ ಮುಖಾಂತರ ಉದ್ಘಾಟಿಸಲಾಯಿತು. ಅನಿಯಮಿತ ಜೀವನ ಶೈಲಿ, ಸ್ಥೂಲಕಾಯತೆ, ವಿಳಂಬ ಪೋಷಕತ್ವ, ಜಂಕ್ ಫುಡ್, ಅಧಿಕ ಸೇವನೆ ಮತ್ತು ಆಲ್ಕೋಹಾಲ್ ಸೇವನೆ, ಧೂಮಪಾನ ಇತ್ಯಾದಿಗಳಂತಹ ಅನೇಕ ಕಾರಣಗಳಿಂದ ಬಂಜೆತನವು ಭಾರತದಲ್ಲಿ ಪ್ರಮುಖ ಆರೋಗ್ಯ ಬಿಕ್ಕಟ್ಟಾಗುತ್ತಿದೆ. ಅನೇಕ ಫರ್ಟಿಲಿಟಿ ಚಿಕಿತ್ಸೆಯ ಆಯ್ಕೆಯು ಲಭ್ಯವಿದ್ದು ಫರ್ಟಿಲಿಟಿ ಮೂಲಕ ಜೈವಿಕ ಮಗು ಪಡೆಯುವಲ್ಲಿ ದಂಪತಿಗಳಿಗೆ ಸಹಕಾರಿಯಾಗಲಿದೆ. ಒಯಾಸಿಸ್ ಫರ್ಟಿಲಿಟಿಯು ಒಂದು ಪ್ರತಿಷ್ಠಿತ ಫರ್ಟಿಲಿಟಿ ಕ್ಲಿನಿಕ್ ಆಗಿದ್ದು ಪುರಾವೆ ಆಧಾರಿತ ಮತ್ತು ಅತ್ಯಾಧುನಿಕ ತಂತ್ರಜ್ಞಾನದ ಮೂಲಕ ಕಸ್ಟಮೈಸ್ಡ್ ಫರ್ಟಿಲಿಟಿ ಚಿಕಿತ್ಸೆಗಳನ್ನು ನೀಡುತ್ತದೆ. ಇದೇ ಸಂದರ್ಭದಲ್ಲಿ ಕ್ಲಿನಿಕಲ್ ಹೆಡ್ ಮತ್ತು ಫರ್ಟಿಲಿಟಿ ಸ್ಪೆಷಲಿಸ್ಟ್ ಆದ ಡಾಕ್ಟರ್ ಮೇಘನಾ ನ್ಯಾಪತಿ ಅವರು ಉದಯ ಸುದ್ದಿಯೊಂದಿಗೆ ಮಾತನಾಡುತ್ತಾ, ಈ ಸುಂದರ ಸಂದರ್ಭದಲ್ಲಿ ಭಾಗಿಯಾಗಿರುವುದು ನನಗೆ ಸಂತೋಷವಾಗಿದೆ ಮತ್ತು ಎಲ್ಲ ತಾಯಂದಿರಿಗೆ ನನ್ನ ಶುಭಾಶಯಗಳು. ಮಹಿಳೆಯರ ಫರ್ಟಿಲಿಟಿ ಸಾಮರ್ಥ್ಯವು ಅವರಿಗೆ 30 ವರ್ಷ ತುಂಬಿದ ನಂತರ ಕಡಿಮೆಯಾಗಲು ಪ್ರಾರಂಭಿಸುತ್ತದೆ ಮತ್ತು ದಂಪತಿಗಳು ಮಗು ಪಡೆಯುವುದನ್ನು ಮುಂದೂಡಲು ಬಯಸಿ ತಮ್ಮ ಫರ್ಟಿಲಿಟಿಯನ್ನು ಕಾಪಾಡಿಕೊಂಡು ತಮ್ಮ ಅನುಕೂಲಕ್ಕಾಗಿ ನಂತರ ಗರ್ಭಿಣಿಯಾಗಲು ಫರ್ಟಿಲಿಟಿ ಸಂರಕ್ಷಣೆಯಂತಹ ಅಗತ್ಯ ಕ್ರಮಗಳನ್ನು ತೆಗೆದುಕೊಳ್ಳಬೇಕಾಗುತ್ತದೆ ಎಂದು ತಿಳಿಸಿದರು. ನಮಸ್ಕಾರ, ನಾನು ಡಾಕ್ಟರ್ ಮೇಘನಾ ನ್ಯಾಪತಿ, ಕ್ಲಿನಿಕಲ್ ಹೆಡ್ ಮತ್ತು ಫರ್ಟಿಲಿಟಿ ಸ್ಪೆಷಲಿಸ್ಟ್, ಒಎಸ್ಎಸ್ ಫರ್ಟಿಲಿಟಿ, ಎಚ್ಎಸ್ಆರ್ ಲೇಔಟ್, ಬೆಂಗಳೂರು. ಒಎಸ್ಎಸ್ ಫರ್ಟಿಲಿಟಿ ಬಂದು ಬಂಜೆತನ ನಿವಾರಣೆಗೆ ಅಂತ ಇರುವ ಒಂದು ಸ್ಪೆಷಾಲಿಟಿ ಆಸ್ಪತ್ರೆ. ನಮ್ಮ ಒಎಸ್ಎಸ್ ಫರ್ಟಿಲಿಟಿ ಹೈದರಾಬಾದ್ನಲ್ಲಿ ಶುರು ಮಾಡಿದ್ದು ಈಗ ಒಂದು 13 ವರ್ಷಗಳ ಕೆಳಗಡೆ. ಈಗ ಈ 13 ವರ್ಷದಲ್ಲಿ ಸಾಕಷ್ಟು ಬ್ರಾಂಚಸ್ ಶುರುವಾಗಿ ಈಗ ನಮ್ಮದು 28 ಬ್ರಾಂಚ್ ದೇಶಾದ್ಯಂತ ಇದೆ. ಬೆಂಗಳೂರಲ್ಲಿ 2 ಸೆಂಟರ್ ಇದೆ, ಒಂದು HSR ಲೇಔಟು, ಇನ್ನೊಂದು ಬನಶಂಕರಿಯಲ್ಲಿ. ಒಎಸ್ಎಸ್ ಫರ್ಟಿಲಿಟಿ ಯಾಕೆ ಅಂತ ಯಾರಾದರೂ ಕೇಳಿದ್ರೆ, ಸಾಕಷ್ಟು ಜನ ನಮ್ಮ ದೇಶ ಈಗ ಆಲ್ಮೋಸ್ಟ್ ವಿಶ್ವದಾಂತ್ಯ ಹೈಯೆಸ್ಟ್ ನಂಬರ್, 2nd highest ನಂಬರ್ ಆಫ್ ಪಾಪ್ಯುಲೇಷನ್ ಅಂತ ನಾವು ಹೇಳ್ತೀವಿ. ಹಾಗಿರುವಾಗ ಭಾರತದಲ್ಲಿ ಬಂಜೆತನ ಇದೆನಾ ಅಂತ ಕೇಳೋರು ಇದ್ದಾರೆ ಬೇರೆ ದೇಶದವರು. ಬಟ್ ತಂದೆ ತಾಯಿ ಆಗಬೇಕು ಅಂತ ಒಂದು ಬಳಲಿಕೆ ಇರೋರಿಗೆ ಮಾತ್ರ ಬಂಜೆತನದ ತೊಂದರೆ ಗೊತ್ತಾಗುತ್ತೆ. ಈ ಒಂದು ತೊಂದರೆಯನ್ನು, ಈ ಒಂದು ನೋವನ್ನು ನಿವಾರಿಸಲೇ ನಾವಿಲ್ಲಿರೋದು. ಒಎಸ್ಎಸ್ ಫರ್ಟಿಲಿಟಿನಲ್ಲಿ IVF ಸೆಂಟರ್ ಅಂತ ಹೇಳಿದ ತಕ್ಷಣ ಬರೀ IVF ಮಾಡ್ತೀವಿ ಅಂತಲ್ಲ, ಕೆಲವೊಬ್ಬರಿಗೆ ಚಿಕ್ಕ ಪುಟ್ಟ ಟ್ರೀಟ್ಮೆಂಟಿಂದನೇ ತಂದೆ ತಾಯಿ ಆಗುವಂಥ ಒಂದು ಪುಣ್ಯ ಲಭ್ಯವಾಗುತ್ತೆ. ಸೊ ಇವಾಗ ನಾವು ಓವುಲೇಷನ್ ಇಂಡಕ್ಷನ್ ಅಂತ ಹೇಳ್ತೀವಿ, ಅಂದರೆ ಇವಾಗ ಸಾಕಷ್ಟು ಜನ PCOD ಬಳಲ್ತಾ ಇರ್ತಾರೆ, ಅವ್ರಿಗೆ ಅಂಡಾಣು ಬಿಡುಗಡೆ ಆಗ್ತಾ ಇರಲ್ಲ. ಆ ಅಂಡಾಣು ಬಿಡುಗಡೆ ಮಾಡೋದಕ್ಕೆ ಮಾತ್ರೆಗಳು ಇಲ್ಲ, ಇಂಜೆಕ್ಷನ್ಗಳಿಂದ ಸಹಾಯ ಮಾಡೋದು, ಅಥವಾ ಕೆಲವೊಬ್ಬರಿಗೆ IUI ಅಂತ ಹೇಳ್ತೀವಿ, ಅಂದರೆ ವೀರ್ಯಾಣುನ ನಾವು ಗರ್ಭಕೋಶದಲ್ಲಿ ಹಾಕೋದು. ಇದು ಕೆಲವೊಂದು ಸಿಂಪಲ್ ಟ್ರೀಟ್ಮೆಂಟ್ ಪ್ರೊಸೀಜರ್ಸ್ ಅಂತ ನಾವು ಹೇಳ್ತೀವಿ. ಅದ್ರ ಜೊತೆಗೆ IVF ಅಂತ ಇರುತ್ತೆ, ICSI ಅಂತ, ಅಂದರೆ ಒಂದು ಅಂಡಾಣುನಲ್ಲಿ ನಾವು ಚೆನ್ನಾಗಿರುವ ಒಂದು ವೀರ್ಯಾಣುವನ್ನು ತಗೊಂಡು ಅಂಡಾಣುನಲ್ಲಿ ನಮ್ಮ ಒಂದು ಎಂಬ್ರಿಯಾಲಜಿ ಲ್ಯಾಬ್ ಅಂತ ಹೇಳ್ತೀವಿ ಅದರೊಳಗೆ ಮಾಡೋದು. ಅಥವಾ ಕೆಲವೊಬ್ಬರಿಗೆ ಇವಾಗ ಗರ್ಭನಾಳನೇ ಇರಲ್ಲ ಕೆಲವೊಬ್ಬರು ಹೆಂಗಸರಲ್ಲಿ, ಅಂದರೆ ಟ್ಯೂಬಲ್ ಪ್ರಾಬ್ಲಮ್ ಅಂತ ಹೇಳ್ತೀವಿ, ಹಾಗೆ ಗಂಡಸರಲ್ಲೂ ವೀರ್ಯನಾಳ ಇರಲ್ಲ. ಸೊ ಅವ್ರಿಗೇನು ನಾವು ಸ್ಪರ್ಮ್ನ ಹೊರಗಡೆ ತೆಗೆದು ವೀರ್ಯಾಣುನ ತೆಗೆದು ಅವ್ರಿಗೆ ಅವ್ರದ್ದು ಸ್ವಂತವಾದ ಒಂದು ಮಕ್ಕಳಾಗುವಂಗೆ ಹೆಲ್ಪ್ ಮಾಡ್ತೀವಿ. ಇನ್ನು ಕೆಲವೊಬ್ಬರಲ್ಲಿ ಎಷ್ಟೋ ಒಂದು ಅನುವಂಶಿಕವಾಗಿ ಬರುವ ತೊಂದರೆಗಳಿರುತ್ತೆ, ಆ ಅನುವಂಶಿಕ ತೊಂದರೆಗಳನ್ನ ನಾವು ಮುಂದಿನ ಒಂದು ಜನಾಂಗಕ್ಕೆ ಅಥವಾ ಮುಂದಿನ ಒಂದು ಪೀಳಿಗೆಗೆ ಹೋಗಲಾರ್ದಂಗೆ ನೋಡ್ಕೊಳ್ಳೋಕ್ಕೆ ಇವಾಗ ನಾವು PGTA ಅಂತ ಹೇಳ್ತೀವಿ, ಇಲ್ಲ ಅಂತಂದರೆ ಪ್ರೀ ಇಂಪ್ಲಾಂಟೇಷನ್ ಜೆನೆಟಿಕ್ ಡಯಾಗ್ನೋಸಿಸ್. ಅಂದರೆ ಮಗು ಒಂದು ಭ್ರೂಣದ ಸ್ಟೇಜ್ನಲ್ಲಿ ಇರುವಾಗಲೇ ಅದರಿಂದ ಕೆಲವೊಂದು ಸೆಲ್ಗಳನ್ನ ಮಾತ್ರ ತೆಗೆದು ಅದರಲ್ಲಿ ನಾವು ಪರೀಕ್ಷೆ ಮಾಡಿ ಈ ಒಂದು ಅನುವಂಶಿಕವಾಗಿ ಇರುವ ತೊಂದರೆ ಇಲ್ಲದೇ ಇರೋ ಹಾಗೆ ಇರೋ ಒಂದು ಭ್ರೂಣನ ತಾಯಿಯಾಗುವ ಒಂದು ಹೆಂಗಸಿನ ಗರ್ಭಕೋಶದಲ್ಲಿ ಹಾಕಿದಾಗ ನಾರ್ಮಲ್ ಆಗಿರೋ ಒಂದು ಮಗು ಹುಟ್ಟುವ ಸಾಧ್ಯತೆ ಅವ್ರಿಗೆ ಇರುತ್ತೆ. ಇದೆಲ್ಲ ಈಗ ನಾವು ಒಂದು ಸೈನ್ಸ್ ಮುಂದುವರೆದ್ರಿಂದ ಇಷ್ಟೊಂದು ನಾವು ಮಾಡಿ ಅವ್ರಿಗೆ ತಂದೆ ತಾಯಿ ಆಗೋದ್ರ ಜೊತೆಗೆ ಒಂದು ಸಂತೋಷವಾದ ಒಂದು ಸಂಸಾರ ನಡೆಸಲಿಕ್ಕೆ ನಾವು ಅವ್ರಿಗೆ ಒಂದು ಸಹಾಯ ಮಾಡಿದಂಗೆ ಆಗುತ್ತೆ. Everyone, I am Dr. Rekha Vishwanath. I am consultant fertility specialist at OASIS Fertility HSR Layout, and we are here to celebrate super moms to be, all the patients, all the couples who have actually conceived with us, and we are celebrating our success today along with our patients. Hello everybody, I am Tarunya, junior embryologist here at OASIS Fertility. So OASIS Fertility is helping many couples in achieving their dreams of becoming a parent, and we don't just look into female infertility. We have a specialized unit called Andro Life where we equally treat male infertility, and today we are celebrating this very beautiful event of Supermom, and I'm very glad to be a small part of it. Thank you.